ನಿಯಮ ಮರೆತು ಕುದುರೆಯ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ದೈವ ಕುದುರೆಯ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಮರಡಿ ಮಠ ಗ್ರಾಮದ ಕಾಡಸಿದ್ದೇಶ್ವರ ದೇವರ ಕುದುರೆ ಇದಾಗಿದೆ. ಈಗ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ದೈವ ಕುದುರೆಯ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನ ಭಾಗಿಯಾಗಿ ದೊಡ್ಡ ಎಡವಟ್ಟನೆ ಮಾಡಿದ್ದಾರೆ. ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆ ಮರಡಿ ಮಠ ಗ್ರಾಮದ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ದೇವರ ಕುದುರೆ ಸಾವನ್ನಪ್ಪಿದ್ದಕ್ಕೆ ಈಗ ದೈವ ಕುದುರೆ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಕೊರೋನಾದಿಂದ ರಕ್ಷಣೆಗೆ ದೈವ ಕುದುರೆಯ ಮೊರೆ ಹೋಗಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಈಗ ದೈವ ಕುದುರೆ ಸಾವನ್ನಪ್ಪಿದೆ. ಬುಧವಾರ ರಾತ್ರಿ 12 ಗುರುವಾರ ಬೆಳಗ್ಗೆ 4 ಕುದುರೆಯನ್ನ ಬಿಡಲಾಗಿತ್ತು. ಆದರೆ ಏಕಾಏಕಿ ರಾತ್ರಿ ಕುದುರೆ ಸಾವನ್ನಪ್ಪಿದೆ. ಪವಾಡೇಶ್ವರ ಶ್ರೀಗಳ ಮಾರ್ಗದರ್ಶನದಂತೆ ರಾತ್ರಿ ಸಂಚಾರಕ್ಕೆ ಕುದುರೆಯನ್ನ ಬಿಡಲಾಗಿತ್ತು. ಆದರೆ ಇವಾಗ ಕುದುರೆ ಸಾವನ್ನಪ್ಪಿದೆ. ದುರದೃಷ್ಟವಶಾತ್ ಮೊನ್ನೆ ರಾತ್ರಿ ಗ್ರಾಮದಲ್ಲಿ ಸಂಚಾರಕ್ಕೆ ಬಿಟ್ಟಿದ್ದಂತಹ ದೈವ ಕುದುರೆ ಈಗ ಸಾವನ್ನಪ್ಪಿರೋದು. ಮರಡಿ ಮಠ ಕೊಣ್ಣೂರು ಗ್ರಾಮಸ್ಥರಿಂದ ದೈವ ಕುದುರೆಯ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ. ಅಂತ್ಯ ಸಂಸ್ಕಾರದಲ್ಲಿ ಈಗ ಸಾವಿರಾರು ಜನ ಕೂಡ ಪಾಲ್ಗೊಂಡಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರ ಯಾವ ರೀತಿಯಾಗಿ ಜನ ಜಂಗುಳಿ ಸೇರಿದ್ದಾರೆ. ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಹಾಕೊಂಡಿದ್ದಾರೋ ಅದೂ ಗೊತ್ತಿಲ್ಲ. ಇವ್ರಿಗೆ ಎಷ್ಟು ರೂಲ್ಸ್ಗಳನ್ನು ಕಠಿಣ ಮಾಡಿದ್ರು ಕೂಡ ಯಾರು ಕೂಡ ಫಾಲೋ ಮಾಡ್ತಾ ಇಲ್ಲ, ಡೋಂಟ್ ಕೇರ್ ಅಂತಿದ್ದಾರೆ. ಸೊ ಈಗ ದೈವ ಕುದುರೆ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರವನ್ನ ಮರೆತು ಇದೀಗ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಇದರಿಂದ ಮುಂದೆ ಎಷ್ಟು ಹಾನಿಯಾಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪದೇ ಪದೇ ನಾವು ಹೇಳ್ತಾನೆ ಇರ್ತೀವಿ, ಇಂತಹ ಸಂದರ್ಭದಲ್ಲೂ ಕೂಡ ಜನ ಜಾತ್ರೆ ಸೇರಬಾರ್ದು, ಒಟ್ಟೊಟ್ಟಾಗಿ ಜನ ದಟ್ಟಣೆ ಆಗಬಾರ್ದು ಅಂತ ಸಾವಿರ ಸಲ ಹೇಳಿದ್ರು ಕೂಡ ಸೊ ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಈಗ ಸಾವಿರಾರು ಜನ ಸೇರಿರೋದ್ರಿಂದ ಇವಾಗ ಇವರಿಂದ ಯಾರಿಗೆ ಕೊರೋನಾ ಪಾಸಿಟಿವ್ ಬರುತ್ತೋ, ಇವರ ಪ್ರೈಮರಿ ಕಾಂಟ್ಯಾಕ್ಟ್ ಯಾರಿರ್ತಾರೋ, ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರಿರ್ತಾರೋ, ಇನ್ನಷ್ಟು ಸಾವಿರ ಜನಕ್ಕೆ ಪಾಸಿಟಿವ್ ಬರುವಂತಹ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಅದಕ್ಕೋಸ್ಕರನೇ ಸರ್ಕಾರ ಈಗ ಲಾಕ್ಡೌನ್ ಅನ್ನ ಮಾಡಿರೋದು. ಬಟ್ ಲಾಕ್ಡೌನ್ ಮಾಡಿರೋದು ಯಾಕೆ, ಕೊರೋನಾ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕು ಅಂತ. ಬಟ್ ಈಗ ಇಂಥ ಜನರಿಂದ ಕೊರೋನಾ ಚೈನ್ ಲಿಂಕ್ ಬ್ರೇಕ್ ಆಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದಾರೆ. ಮಾರ್ಕೆಟ್